ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ, ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂದರೆ, ನಮ್ಮ ಬಾಡಿನ ಹೇಗೆ ಕೇರ್ ಮಾಡ್ಬೋದು ಮನೆಯಲ್ಲೇ ಅಂತ, ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಶೇರ್ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಂತೂ ಅಲ್ಲ. ಸೊ ನನಗೆ ಏನೇನು ತಿಳಿದಿದೆ ಮತ್ತು ನಾನು ಯಾವ ರೀತಿ ಮನೆಯಲ್ಲೇ ಕೇರ್ ಮಾಡ್ಕೊತೀನಿ ಬಾಡಿನ ಅಂತ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಸ್ನಾನಕ್ಕೂ ಮುಂಚೆ, ಅಂದರೆ ಬಾಡಿ ವಾಶ್ಗೂ ಮುಂಚೆ ಏನನ್ನು ಅಪ್ಲೈ ಮಾಡ್ತೀನಿ ಅದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದು ಅವತ್ತು ತೋರಿಸಿದ್ದೆ ಬಿಫೋರ್ ವಿಡಿಯೋದಲ್ಲಿ, ನಾನು ಬಿಫೋರ್ ಅಂದರೆ ಫೇಸ್ಬ್ಯಾಕ್ ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಫೇಸ್ಬ್ಯಾಕಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು, ಅಂದರೆ ಬಾಡಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಸೋಪಾಲು ಕ್ಲೆನ್ಸಿಂಗಿಗೆ ತುಂಬಾ ಹೆಲ್ಪ್ ಇದು. ಬಾಡಿನ ಫಸ್ಟು ಕ್ಲೆನ್ಸಿಂಗ್ ಮಾಡಿ ಆಮೇಲೆ ಬಾಡಿ ವಾಶ್ ಮಾಡೋದ್ರಿಂದ ಬಾಡಿ ತುಂಬಾ ಸಾಫ್ಟ್ ಬರುತ್ತೆ, ಮತ್ತು ಪೋರ್ಸಲ್ಲಿ ಏನಾದರೂ ಡಸ್ಟ್ ಇದ್ದರೆ ಬಾಡಿಲಿ ಅದು ರಿಮೂವ್ ಮಾಡುತ್ತೆ ಇದು ಕ್ಲೆನ್ಸಿಂಗು. ಇಫ್ ಇನ್ ಕೇಸ್ ಏನಾದರೂ ಇದನ್ನು ತೊಗೊಳೋದಕ್ಕೆ ಆಗಲ್ಲ ಅಂದರೆ ಮಿಲ್ಕಲ್ಲಿ ಬಾಡಿನ ಕ್ಲೆನ್ಸ್ ಮಾಡ್ಕೊಬೋದು. ನಾನು ಕಾಟನಲ್ಲಿ ಡಿಪ್ ಮಾಡಿ ತೋರಿಸಿದ್ನಲ್ಲ, ಅದೇ ರೀತಿ ಬಾಡಿನ ಕ್ಲೆನ್ಸ್ ಮಾಡ್ಕೊಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಏನಂದರೆ ಡೀಪಾಗಿ ಪೂರ್ ಮಾಡುತ್ತೆ, ಅಂದರೆ ಏನಾದರೂ ಡಸ್ಟ್ ಇದ್ದರೆ ಬಾಡಿಲಿ ನೀಟಾಗಿ ಅದನ್ನು ರಿಮೂವ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಕೂಡ ಪರ್ಸ್ನಲಾಗಿ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟು ಬಂದು ಬಾಡಿ ವಾಶು. ಬಾಡಿ ವಾಶು ಅಷ್ಟೇ ತುಂಬಾ ಇಂಪಾರ್ಟೆಂಟು. ನಾನು ಯೂಸ್ ಮಾಡ್ತಾ ಇರೋದು ಡವ್ವು, ಸೊ ಅದಕ್ಕೋಸ್ಕರ ಅದನ್ನೇ ತೋರಿಸಿ ಹೇಳ್ತಾ ಇದ್ದೀನಿ. ಬೇಕಂದರೆ ನಿಮಗೆ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಮಾರ್ಕೆಟಲ್ಲಿ ಬೇಜಾನ್ ಸಿಗುತ್ತೆ, ಯಾವುದಾದ್ರೂ ಬಾಡಿ ವಾಶ್ ಯೂಸ್ ಮಾಡ್ಬೋದು. ಬಾಡಿ ವಾಶ್ ಯಾಕೆ ಯೂಸ್ ಮಾಡಬೇಕು, ಸೋಪ್ ಯೂಸ್ ಮಾಡಬಾರ್ದು ಅಂತ ಅಂದರೆ, ಸೊ ಬಾಡಿ ವಾಶು ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ ಮತ್ತು ಡೀಪ್ ಕ್ಲೀನ್ ಮಾಡುತ್ತೆ ಬಾಡಿ ವಾಶು. ಅದರಲ್ಲೂ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ನು ತುಂಬಾ ಸ್ಮೂತ್ ಆಗುತ್ತೆ ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ. ಅದ್ರ ಬದಲು ನಾವೇನಾದರೂ ಸೋಪ್ ಯೂಸ್ ಮಾಡಿದ್ರೆ ಸ್ಕಿನ್ನ ರಫ್ ಮಾಡುತ್ತೆ ಮತ್ತು ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಬಾಡಿ ಯಾವಾಗಲೂ ಹೊಡಿತಾ ಇರುತ್ತಲ್ಲ, ಸೊ ಅದನ್ನು ಕಮ್ಮಿ ಮಾಡುತ್ತೆ ಮಾಯಿಶ್ಚರೈಸಿಂಗ್ ಯೂಸ್ ಮಾಡೋದ್ರಿಂದ. ಸೋಪನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಹಾರ್ಡ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಸೋಪನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾವುದಾದ್ರೂ ಆಗಲಿ ಬಾಡಿ ವಾಶ್ನ ಯೂಸ್ ಮಾಡಿದ್ರೆ ಬೆಟರು ಈ ಚಳಿಗಾಲದಲ್ಲಿ. ಇದು ಬಂದು 800 ml, ಸೊ ಅಮೌಂಟ್ ಬಂದು 480 ಆಗುತ್ತೆ. ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತೊಗೊಂಡ್ರೆ ಅರೌಂಡು ಒಬ್ಬರು ಯೂಸ್ ಮಾಡಿದ್ರೆ ತುಂಬಾ ಜಾಸ್ತಿನೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ಯಾವುದಾದ್ರೂ ಆಗಲಿ ಬಾಡಿ ವಾಶ್ ಯೂಸ್ ಮಾಡಿದ್ರೆ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ಅಫ್ಕೋರ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ, ಇದೊಂದಂತೂ ಯೂಸ್ ಮಾಡೇ ಮಾಡ್ತಾರೆ ಲೋಷನ್ನು. ಯಾವುದಾದ್ರೂ ಲೋಷನ್ ಯೂಸ್ ಮಾಡಲೇಬೇಕು ಈ ಟೈಮಲ್ಲಿ, ಯಾಕೆಂದರೆ ಸ್ಕಿನ್ನು ತುಂಬಾ ಹಾರ್ಡಾಗಿರುತ್ತೆ ಮತ್ತು ಒಡೆದಿರುತ್ತೆ ಈ ಟೈಮಲ್ಲಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನು, ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಒನ್ ಟೈಮ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಇದನ್ನು ತೋರಿಸ್ತೀನಿ. ನಾನು ಬಂದು ಓಪಾಲ್ ಯೂಸ್ ಮಾಡೋದು, ಮಾಯಿಶ್ಚರೈಸಿಂಗ್ ಮತ್ತು ಕ್ಲೆನ್ಸಿಂಗ್ ಎರಡು ಓಪಾಲ್ ಯೂಸ್ ಮಾಡ್ತೀನಿ. ನನಗೆ ಪರ್ಸ್ನಲಿ ಇದು ಇಷ್ಟ, ಅದಕ್ಕೋಸ್ಕರ ಇದು ಯೂಸ್ ಮಾಡ್ತೀನಿ. ಬೇಕಾದರೆ ನೀವು ಬೇರೆದೆಲ್ಲ ಯೂಸ್ ಮಾಡ್ಬೋದು, ವ್ಯಾಸ್ಲಿನ ಥರ ಯಾವುದು ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಚೆನ್ನಾಗಿರೋದು ನೋಡಿ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಯೂಸ್ ಮಾಡೋದ್ರಿಂದನೂ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ ಮತ್ತು ಸ್ಕಿನ್ನು ಒಡೆಯೋದಿಲ್ಲ ಮತ್ತು ಹಾರ್ಡ್ ಅನಿಸೋದಿಲ್ಲ ಮತ್ತು ಸ್ಕಿನ್ನು ಬೇಗ ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಮೂರೂ. ಬರೀ ಸೋಪನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ ಸ್ಕಿನ್ನ ಹಾರ್ಡ್ ಮಾಡುತ್ತಲ್ಲ, ಸೊ ಅದರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೆರ್ಕೊತಾ ಇರ್ತೀವಿ ಆ ಟೈಮಲ್ಲಿ ಮಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ ನಮಗೆ ಆ ರೀತಿ ಫೀಲ್ ಆಗೋದಿಲ್ಲ ಮತ್ತು ಒಳ್ಳೆ ಫೀಲ್ ಕೊಡುತ್ತೆ ಇದು ಮೂರೂ ಯೂಸ್ ಮಾಡೋದ್ರಿಂದ. ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಯೂಸ್ ಮಾಡೋವಂಥದ್ದು ಫ್ರೆಂಡ್ಸ್, ಅದಕ್ಕೋಸ್ಕರ ಇದನ್ನು ನಾನು ಶೇರ್ ಮಾಡಿದೆ. ಫ್ರೆಂಡ್ಸ್, ಇಷ್ಟನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಯಾಕೆಂದರೆ ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಐಡಿಯಾ ಇರೋದಿಲ್ಲ ಯಾವ ರೀತಿ ಬಾಡಿನ ಕೇರ್ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ. ಸೊ ಚಳಿಗಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಫಸ್ಟು ಐಡಿಯಾ ಇರಲಿಲ್ಲ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ. ಸೊ ನಾನು ಒಂದಷ್ಟು ಜನನ ನೋಡಿ ತಿಳ್ಕೊಂಡಿದ್ದು, ಸೊ ಅದಕ್ಕೋಸ್ಕರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ. ಇದು ಮೂರನ್ನು ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಇದನ್ನು ಎಕ್ಸಾಂಪಲ್ ಇಟ್ಕೊಂಡು ಹೇಳಿದ್ದೀನಿ. ನಾನು ಅವಾಗಲೇ ಹೇಳಿದಾಗೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಗೊತ್ತಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.